March 8 ನಗರದ ಹಳೆ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮೀಜಿಗಳ ಜಾತ್ರಾ ಮಹೋತ್ಸವವು ಇದೇ ದಿನಾಂಕ 14ರಂದು ಜರುಗಲಿದೆ ಎಂದು ಶ್ರೀ ಸಿದ್ದಾರೂಢ ಸ್ವಾಮಿ ಮಠದ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಡಿಡಿ ಮಾಳ್ಗಿ ತಿಳಿಸಿದರು. ನಗರದ ಸಿದ್ದಾರೂಢ ಮಠದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಹಾಶಿವರಾತ್ರಿ ಉತ್ಸವ ಅಂಗವಾಗಿ March 6ರಿಂದ ಈಗಾಗಲೇ ಕಾರ್ಯಕ್ರಮಗಳು ಆರಂಭಗೊಂಡಿದ್ದು ದಿನಾಂಕ 14ರಂದು ಸಂಪನ್ನಗೊಳ್ಳಲಿದೆ ಎಂದರು. ದಿನಾಂಕ 11ರಂದು ಶ್ರೀಗಳ ಪಾಲಿಕೆಯು ವಾದ್ಯಮೇಳಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ರಾತ್ರಿ ಶ್ರೀ ಮಠಕ್ಕೆ ಬಂದ ನಂತರ ಅಹೋರಾತ್ರಿ ಜಾಗರಣೆ ಜರುಗಲಿದೆ. ದಿನಾಂಕ 12ರಂದು ಪಾಲಿಕೆಯು ಊರೊಳಗೆ ಹೋಗಿ ಬಂದ ನಂತರ ಸಾಯಂಕಾಲ 5:30ಕ್ಕೆ ರಥೋತ್ಸವ ಜರುಗಲಿದ್ದು, ಶ್ರೀಮಠದಲ್ಲಿ ಜರುಗುವ ಕೌದಿ ಪೂಜೆಯು ವಿಶೇಷವಾಗಿದ್ದು, ಯಾವುದೇ ಆಡಂಬರವಿಲ್ಲದೆ ಅಲಂಕಾರಕ್ಕೆ ಕೌದಿ, ಪ್ರಸಾದಕ್ಕೆ ಮಣ್ಣಿನ ಪಾತ್ರೆ, ನೀರಿಗಾಗಿ ಮಣ್ಣಿನ ಮಡಿಕೆಯನ್ನ ಅಂದು ಬಳಸಲಾಗುವುದು. ದಿನಾಂಕ 14ರಂದು 6 ಗಂಟೆಗೆ ಕೌದಿ ಪೂಜೆಯು ನೆರವೇರಿಸಿದ ನಂತರ ಉತ್ಸವವು ಸಂಪನ್ನಗೊಳ್ಳಲಿದೆ ಎಂದರು. ಶಿವರಾತ್ರಿ ಅಂಗವಾಗಿ ಜರುಗುತ್ತಿರುವ ಕಾರ್ಯಕ್ರಮದಲ್ಲಿ ಭಕ್ತರಿಗಾಗಿ ಉಪಹಾರದ ವ್ಯವಸ್ಥೆಯನ್ನ ಹಳೆ ಹುಬ್ಬಳ್ಳಿಯ ವೀರಭದ್ರೇಶ್ವರ ಭಕ್ತ ಮಂಡಳಿಯಿಂದ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಅಲ್ಲದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ವೀರಾಂಜನೇಯ ಯುವಕ ಮಂಡಳ ಮಾರುತಿನಗರ ಇವರ ವತಿಯಿಂದ ಜಾತ್ರೆಗೆ ಬರುವ ಭಕ್ತಾದಿಗಳನ್ನು ಉಚಿತವಾಗಿ ತಮ್ಮ ಆಟೋಗಳಲ್ಲಿ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದಾರೆ. COVID-19 ನಿಯಮಾವಳಿಗಳ ಪ್ರಕಾರ ಜಾತ್ರಾ ಮಹೋತ್ಸವ ಆಚರಣೆ ಮಾಡಲಾಗುತ್ತಿದ್ದು, ಸ್ಯಾನಿಟೈಸರ್ ಸಿಂಪರಣೆ, ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು, ಇಲ್ಲದಿದ್ದರೆ ಅಂತಹವರಿಗೆ ಪ್ರವೇಶ ನಿಷೇಧಿಸಲಾಗುವುದು ಎಂದು ತಿಳಿಸಿದರು.